ಬೆಳಗಾವಿಯಲ್ಲಿ ತಡರಾತ್ರಿ ರಾಯಣ್ಣನ ಮೂರ್ತಿ ಧ್ವಂಸ ಮಾಡಲಾದ ಘಟನೆ ಸಂಭವಿಸಿದೆ. ತಲವಾರ ಬರ್ಚಿ ಹಿಡಿದುಕೊಂಡು ಬಂದ ಕಿಡಿಕೇಡಿಗಳು ರಾಯಣ್ಣ ಸರ್ಕಲ್ನಲ್ಲಿದ್ದ ಕ್ರಾಂತಿವೀರ ಸಿಂಗೊಳ್ಳಿ ರಾಯಣ್ಣ ಮೂರ್ತಿಯ ಮೇಲೆ ದಾಳಿ ಮಾಡಿ ಮೂರ್ತಿಯ ಮುಖವನ್ನ ಭಗ್ನಗೊಳಿಸಿ ಖಡ್ಗವನ್ನ ಮುರಿದು ಮೂರ್ತಿಯ ಕೈಯನ್ನ ಧ್ವಂಸ ಮಾಡಿದ ಘಟನೆ ಮಧ್ಯರಾತ್ರಿ ಅನಿಗೊಳದಲ್ಲಿ ನಡೆದಿದೆ. ತಡರಾತ್ರಿ ಏಕಾಏಕಿ ದಾಳಿ ಮಾಡಿದ ಕಿಡಿಗೇಡಿಗಳು ರಾಯಣ್ಣನ ಮೂರ್ತಿಯ ಮೇಲೆ ದಾಳಿ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಸಂಪೂರ್ಣವಾಗಿ ಭಗ್ನಗೊಳಿಸಿದ್ದಾರೆ.